ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಪಿ ಇ ಟಿ ಕಾರ್ ಟಿ ಇ ಟಿ ಪೇಪರ್ ಒಂದರಲ್ಲಿ ಬರುವಂತಹ ಪರಿಸರ ವಿಜ್ಞಾನದ ಪ್ರಾವಿಷನಲ್ ಕಿ ಆನ್ಸರ್ಸನ್ನು ನಿಮ್ಮ ನಾನು ಏನು ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಕ್ಸಾಮ್ ದಿನವೇ ಡಿಸ್ಕಸ್ ಮಾಡ್ಬೋದಿತ್ತು ಆದರೆ ಸ್ವಲ್ಪ ವಿವರವಾಗಿ ವಿವರಿಸೋಣ ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ನಾನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಲೇಟಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಆಲ್ರೆಡಿ ಪೇಪರ್ ಟು ಸೈನ್ಸ್ ಡಿಸ್ಕಸ್ ಮಾಡಿದ್ದೀನಿ ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡದೆ ಸ್ಟಾರ್ಟ್ ಮಾಡೋಣ ಆದಷ್ಟು ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಹೌದಾ ಒನ್ ಟ್ವೆಂಟಿ ಒನ್ ಕ್ವೆಶನ್ ಏನಿದೆಯಪ್ಪ ಅಂದರೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ರಿಯೋಸ್ಟ್ಯಾಟನ್ನು ಬಳಸ್ತೀವಿ ರೇಯೋಸ್ಟ್ಯಾಟನ್ನು ಕನ್ನಡದಲ್ಲಿ ಏನು ಕರೀತಾರಪ್ಪ ಅಂದರೆ ಬದಲಾಯಿಸಬಹುದಾದ ರೋಧ ಅಥವಾ ಪರಿವರ್ತಿತ ರೋಧ ಅಂತ ಕರೀತಾರೆ ಹಾಗಾದ್ರೆ ಆ ಪರಿವರ್ತಿತ ರೋಧದ ಚಿಹ್ನೆ ಇದರಲ್ಲಿ ನಾಲ್ಕರಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸರಿಯಾದ ಹತ್ರ ಆಪ್ಷನ್ ಒನ್ ಬಲ್ಬ್ನ ಸಂಕೇತ ಇದೆ ಆಪ್ಷನ್ ಟು ರೋಧಕದ ಸಂಕೇತ ಇದೆ ಯಾವುದ್ರದ್ದು ರೋಧಕ ಮಂಡಲದಲ್ಲಿ ಬದಸ ಬಳಸುವಂಥ ರೋಧಕಗಳು ಆಪ್ಷನ್ ತ್ರೀ ಅಡ್ಡಹಾಯ್ದ ತಂತಿ ಆದರೆ ಆ ಅಡ್ಡಹಾಯ್ದ ತಂತಿಯಲ್ಲೇ ವಿದ್ಯುತ್ ಸಂಪರ್ಕ ಇಲ್ಲ ಒಂದು ಇನ್ನೊಂದರೊಂದಿಗೆ ಅಂದರೆ ಏನೋ ಒಂದು ಇನ್ನೊಂದರೊಂದಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಒಂದರ ತಂತಿಯಲ್ಲಿ ಏನೋ ಎರಡು ತಂತಿಗಳಲ್ಲಿ ವಿದ್ಯುತ್ ಪ್ರವಾಹ ಇರಬಹುದು ಆದರೆ ಆ ಎರಡು ವಿದ್ಯುತ್ ಪ್ರವಾಹ ಒಂದು ಇನ್ನೊಂದರೊಂದಿಗೆ ಸಂಪರ್ಕದಲ್ಲಿಲ್ಲ ಇನ್ನೊಂದು ರೀತಿ ಅಡ್ಡತಂತಿ ಬರ್ತದೆ ಈ ರೀತಿಯ ಈ ಪಾಯಿಂಟಲ್ಲಿ ವಿದ್ಯುತ್ ಸಂಪರ್ಕ ಇರ್ತದೆ ಆದರೆ ಇಲ್ಲಿ ಹಾಂ ಸಂಪರ್ಕವಿಲ್ಲದ ಅಡ್ಡಹಾಯ್ದ ತಂತಿ ಸಂಪರ್ಕವಿಲ್ಲದ ಅಡ್ಡಹಾಯ್ದ ತಂತಿ ಇದು ಕ್ವಶನ್ ನಂಬರ್ ಒನ್ ಟ್ವೆಂಟಿ ಟು ಡಿಸ್ಕಸ್ ಮಾಡೋಣ ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೋ ಅದನ್ನು ವಿದ್ಯುತ್ ವಾಹಕ ವಸ್ತು ಅಂತ ಕರಿತೀವಿ ಹಾಗಾದರೆ ಪೆನ್ಸಿಲ್ನಲ್ಲಿರುವಂಥ ಲೆಡ್ ಹೌದಾ ಅದು ಗ್ರಾಫೈಟ್ನಿಂದ ಮಾಡಲ್ಪಟ್ಟಿದ್ದು ಯಾವುದರಿಂದ ಗ್ರಾಫೈಟ್ ಗ್ರಾಫೈಟನ್ನು ನಾವು ಏನು ವಿದ್ಯುತ್ ವಿಭಜನೀಯ ಪ್ರಯೋಗಗಳಲ್ಲಿ ವಿದ್ಯುತ್ ವಿದ್ಯುದ್ರಗಳಾಗಿ ಬಳಸ್ತೀವಿ ಹ್ಯಾಂಗಾದರೆ ಆ ಗ್ರಾಫೈಟ್ ವಿ ಪೆನ್ಸಿಲ್ ಲೆಡ್ ಏನಪ್ಪ ಅಂದರೆ ಉತ್ತಮ ವಿದ್ಯುತ್ ವಾಹಕ ವಸ್ತು ಇನ್ನು ಗಾಜಿನ ಬಳೆ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ಇವು ಮೂರೂ ಕೂಡ ಏನಪ್ಪ ಅಂದರೆ ಅವಾಹಕ ವಾಹಕ ವಿದ್ಯುತ್ ಅವಾಹಕ ವಾಹಕ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ ತಮ್ಮ ಮೂಲಕ ವಿದ್ಯುತ್ತನ್ನು ಏನು ಮಾಡೋದಿಲ್ಲ ಹರಿಯಲು ಬಿಡುವುದಿಲ್ಲ ಕ್ವಶನ್ ನಂಬರ್ ಒನ್ ಟ್ವೆಂಟಿ ತ್ರೀ ಏನು ಡಿಸ್ಕಸ್ ಮಾಡೋಣ ಗಾಜನ್ನು ಕಟ್ಟಡಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಪಾರದರ್ಶಕ ವಸ್ತು ಗಾಜಿನ ಒಂದು ಪಾರದರ್ಶಕ ವಸ್ತು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡ್ತದ ಮನೆಯಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆ ಇರಬೇಕು ಹಾಗಾದರೆ ಹಗಲಿನ ವೇಳೆಯಲ್ಲೂ ನೀವು ವಿದ್ಯುಚ್ಛಕ್ತಿಯನ್ನು ಉರಿಸ್ತೀರಂದರೆ ಪರಿಸರ ಸ್ನೇಹಿಯಾದ ಜೀವನ ಅಲ್ಲ ಅದಕ್ಕೆ ಪರಿಸರ ಸ್ನೇಹಿಯಾದಂಥ ಜೀವನವನ್ನು ನಡೆಸಲಿಕ್ಕೆ ಹೌದಾ ನಾವು ಏನು ಮನೆಯಲ್ಲಿ ಕಿಟಕಿಗಳನ್ನು ಬಿಟ್ಟಿರ್ತೀವಲ್ಲ ಆ ಕಿಟಕಿಗಳ ಮೂಲಕ ಬೆಳಕು ಚೆನ್ನಾಗಿ ಕಿಟಕಿಯನ್ನು ಹಾಕಿದರೂ ಬೆಳಕು ಚೆನ್ನಾಗಿ ಮನೆಯಲ್ಲಿ ಪ್ರವೇಶಿಸಬೇಕು ಹಾಗಾದರೆ ಮನೆಯಲ್ಲಿ ಪ್ರವೇಶಿಸಬೇಕಾದ್ರೆ ನಾವು ಗಾಜನ್ನು ಬಳಸ್ತೀವಿ ಗಾಜು ಪಾರದರ್ಶಕ ವಸ್ತು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತವೆ ಇನ್ನು ಇಲ್ಲಿ ನೋಡ್ರಿ ಸ್ವಯಂ ಪ್ರಕಾಶಿತ ಕಾಯಗಳು ಅಂತ ಆಪ್ಷನ್ ಒನ್ ಇದೆ ಏನಪ್ಪ ಅಂದರೆ ಯಾವ ವಸ್ತುಗಳು ತಮ್ಮ ಸ್ವಂತ ಬೆಳಕನ್ನು ಹೊಂದಿರ್ತಾವೋ ಅಂತಹ ಕಾಯಗಳಿಗೆ ಸ್ವಯಂ ಪ್ರಕಾಶಿತ ಕಾಯಗಳು ಅಂತ ಕೇಳ್ತೀವಿ ಯಾವ ವಸ್ತುಗಳು ತಮ್ಮ ಸ್ವಂತ ಬೆಳಕನ್ನು ಹೊರಸೂಸೋದಿಲ್ಲ ಇನ್ನೊಂದು ವಸ್ತುವಿನ ಬೆಳಕನ್ನು ಪ್ರತಿಫಲಿಸ್ತಾವ ಅಂತಹ ವಸ್ತುಗಳಿಗೆ ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಅಂತ ಕೇಳ್ತೀವಿ ಉದಾಹರಣೆಗೆ ಚಂದ್ರ ಇನ್ನು ಪಾರದರ್ಶಕ ಮತ್ತು ಅಪಾರದರ್ಶಕ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತವೆಯೋ ಅವು ಪಾರದರ್ಶಕ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲವೋ ಅವು ಅಪಾರದರ್ಶಕ ವಸ್ತುಗಳು ಓನು ಅಹ್ ಪಾರದರ್ಶಕ ಏನು ಅರೆ ಪಾರಕ ಪಾರದರ್ಶಕ ವಸ್ತು ಯಾವ ವಸ್ತುಗಳು ತಮ್ಮ ಮೂಲಕ ಭಾಗಶಃ ಬೆಳಕನ್ನು ಹಾದು ಹೋಗಲು ಬಿಡುತ್ತವೆಯೋ ಹೌದಾ ಆಮೇಲೆ ಹೆಚ್ಚು ಪ್ರಮಾಣದ ಸರಿ ಏನು ಏನು ಮಧ್ಯಮ ಪ್ರಮಾಣದ ಬೆಳಕನ್ನು ಹೀರ್ಕೊಳ್ತಾವ ಆಮೇಲೆ ಮಧ್ಯ ಪ್ರಮಾಣ ಪ್ರಮಾಣದ ಬೆಳಕನ್ನು ಬಿಟ್ಟುಕೊಳ್ತಾವ ಅಂತಹ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ ಈಗ ಪಾರದರ್ಶಕ ವಸ್ತುಗಳು ಹೆಚ್ಚು ಬೆಳಕನ್ನು ಹೀರ್ಕೊಳ್ಳೋದಿಲ್ಲ ಆದರೆ ಅಪಾರದ ವಸ್ತುಗಳು ತಮ್ಮ ಮೂಲಕ ತಮ್ಮ ಮೇಲೆ ಬಿದ್ದಂಥ ಬೆಳಕನ್ನು ಹೆಚ್ಚು ಹೀರ್ಕೊಳ್ತವೆ ಇಂತಹ ಕಾನ್ಸೆಪ್ಟ್ಗಳು ನಿಮ್ಗೆ ಹೆಚ್ಚೆಚ್ಚು ಗುರ್ತಾದಷ್ಟು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮಲ್ಲಿ ಸ್ಕೋರ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗ್ತದೆ ಇನ್ನು ಕ್ವಶನ್ ನಂಬರ್ ಒನ್ ಟ್ವೆಂಟಿ ಫೋರು ಒಂದು ಸಿಂಪಲ್ ಆದಂಥ ಲೆಕ್ಕ ಇದೆ ಏನಪ್ಪ ಅದು ಅದ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋ ಅಂತ ಹೇಳಿದಾರೆಪ್ಪ ಸಿಂಪಲ್ಲಾಗಿ ತ್ರೀ ಸಿಕ್ಸ್ಟಿ ಹೌದಾ ಕಿಲೋಮೀಟರನ್ನು ನಾವು ಏನು ಮಾಡ್ತೀವಿ ಅಂದರೆ ಒಂದು ಸಾವಿರ ಮೀಟರ್ಗಳು ಅಂತ ತೆಗೆದುಕೊಳ್ತೀವಿ ಡಿವೈಡೆಡ್ ಬೈ ಹವರ್ ಹವರ್ ಅಂದ್ರೇನು ಅರವತ್ತು ನಿಮಿಷ ಪ್ರತಿ ನಿಮಿಷದಲ್ಲಿ ಅರವತ್ತು ಸೆಕೆಂಡು ಹಂಗಾರೆ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಹೌದಾ ಹಾಗಾದರೆ ಇಲ್ಲೇನು ಮಾಡೋಣಪ್ಪ ಅಂದರೆ ಝೀರೋ ಝೀರೋ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿಬಿಡು ಹೌದಾ ಹಾಗಾದರೆ ಉಳಿತೆಷ್ಟು ಮೂರು ಸಾವಿರದ ಆರುನೂರು ಡಿವೈಡೆಡ್ ಬೈ ಮೂವತ್ತಾರು ಹಂಗಾರೆ ಮೂವತ್ತಾರು ಒಂದಲ್ಲಿ ಮೂವತ್ತಾರು ಒಂದಲಿ ಹೌದಾ ಹಾಗಾದರೆ ನೂರು ಬಂತು ನೂರು ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಮೂರು ಸರಿಯಾದ ಉತ್ತರ ಹೌದಾ ನೂರು ಏನು ಸರಿಯಾದ ಉತ್ತರ ಸಿಂಪಲ್ ಆದ ಲೆಕ್ಕ ಇದೆ ಅದು ಹೌದಾ ಏನು ಮೂವತ್ತಾರು ಮುನ್ನೂರ ಅರವತ್ತು ಇಂಟು ಸಾವಿರ ಡಿವೈಡೆಡ್ ಬೈ ಅರವತ್ತುಂಟು ಅರವತ್ತು ಅರವತ್ತುಂಟು ಅರವತ್ತು ಮಾಡಿದಾಗ ಮೂರು ಸಾವಿರದ ಆರುನೂರು ಸಿಕ್ತದ ಹಾಗಾದರೆ ಮೂವತ್ತಾರು ನಾಲ್ಕು ಸೊನ್ನೆ ಹೌದಾ ಮೂವತ್ತು ಮೂವತ್ತಾರು ನಾಲ್ಕು ಸೊನ್ನೆ ಕೆಳಗಡೆ ಏನು ಬರ್ತದೆ ಮೂರು ಸಾವಿರದ ಆರುನೂರು ನಾಲ್ಕು ಸೊನ್ನೆಯಲ್ಲಿ ಎರಡು ಸೊನ್ನೆ ಕಟ್ತಾ ಹೋಗ್ತವೆ ಹಾಗಾದರೆ ಮೂವತ್ತಾರುನೂರು ಡಿವೈಡ್ ಬೈ ಮೂವತ್ತಾರು ಮಾಡಿದಾಗ ಹಂಡ್ರೆಡ್ ಉತ್ತರ ಬರ್ತವೆ ವೆರಿ ಸಿಂಪಲ್ ಆಗಲಿ ಕಾಯ್ತು ಹೌದಾ ನೋಡ್ರಿ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಫೈವ್ ಏನಿದೆ ಅಂದರೆ ದೂರಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಣ ಚಲನೆ ಸ್ಥಿರವಾದ ಜವ ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರವನ್ನು ಕ್ರಮಿಸುತ್ತಿರುವಂಥ ಕಾಯಕ್ಕೆ ನಾವೇನು ಕೇಳ್ತೀವಿ ಅಂದರೆ ಸ್ಥಿರವಾದ ಜವ ಫಾರ್ ಎಕ್ಸಾಂಪಲು ಕಾಲದಲ್ಲಿ ನಾವು ವೆರಿ ಸಾರಿ ಕಾಲದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ನೋಡಿರಿ ಇದನ್ನು ನಾನು ಸೆಕೆಂಡ್ಸ್ ಅಂತ ತಗೋತೀನಿ ಒಂದು ಎರಡು ಮೂರು ನಾಲ್ಕು ಇದನ್ನು ಗಳ ದೂರ ಒಂದು ಎರಡು ಮೂರು ನಾಲ್ಕು ಅಂತ ತಗೋತೀನಿ ಹಾಗಾದರೆ ಎರಡು ಪಾಯಿಂಟ್ ಎಲ್ಲೆಲ್ಲಿ ಕೋಯಿನ್ಸೈಡ್ ಆಗ್ತಾ ಇದಾವಲ್ಲ ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರ ಎಲ್ಲಿ ಕೋಯಿನ್ಸೈಡ್ ಆಗ್ತಾ ಇದೆಯಲ್ಲ ಅದು ಏನಂದರೆ ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವಂಥ ಕಾಯ ಇದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವಂಥ ಕಾಯ ಅಲ್ಲ ಇಲ್ಲೂ ಏನಾಗ್ತದೆ ಅಂದರೆ ಜವ ಇದೆ ಹೌದಾ ಇಲ್ಲಿ ಏನಪ್ಪ ಅಂದರೆ ನಿರ್ದಿಷ್ಟವಾಗಿ ಕಾಯ ಏನಾಗ್ತಾಯಿದರೆ ಸಾಕ್ತಾಯಿದೆ ವೇಗದಲ್ಲಿ ಯಾ ಏನು ಚಲಿಸಿದ ದೂರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅದಕ್ಕೆ ಅದು ಸ್ಥಿರ ಜವಾದದಿಂದಲ್ಲ ಆಪ್ಷನ್ ಎ ಏನಪ್ಪ ಅಂದರೆ ಉತ್ತರ ಇನ್ನು ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ಅದ ಒಂದು ಲೋಲಕ ಏನಾಗ್ತದೆ ಹಿಂದಕ್ಕೆ ಮುಂದಕ್ಕೆ ಗಡಿಯಾರದಲ್ಲಿರುವಂಥ ಲೋಲಕ ಅಥವಾ ನಾವು ಸಿಂಪಲ್ ಪೆಂಡಲಿಂ ಪ್ರಯೋಗದಲ್ಲಿ ಪ್ರಯೋಗ ಕೈಗೊಳ್ತೀವಲ್ಲ ಅಲ್ಲಿರುವಂಥ ಲೋಲಕ ಇವುಗಳಲ್ಲೆಲ್ಲ ಏನು ಮಾಡ್ತೀವಪ್ಪ ಅಂದರೆ ಹಿಂದಕ್ಕೆ ಮುಂದಕ್ಕೆ ಚಲನೆಯನ್ನು ನೋಡ್ತೀವಿ ಆ ಚಲನೆಯನ್ನು ಏನು ಕೇಳ್ತಾರಪ್ಪ ಅಂದರೆ ಅಸಲೆಟ್ರಿ ಮೋಷನ್ ಆಂದೋಲನ ಚಲನೆ ಆಂದೋಲನ ಚಲನೆ ಆಪ್ಷನ್ ಬಿ ಏನು ಆಪ್ಷನ್ ಎರಡು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನು ರತ್ತೀಯ ಚಲನೆ ಕಾಯ ರತ್ತೀಯ ಪಥದಲ್ಲಿ ಚಲಿಸ್ತಾ ಇದ್ದರೆ ಅದನ್ನು ರತ್ತೀಯ ಚಲನೆ ಅಂತ ಕರಿತೀವಿ ಕಾಯ ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ದರೆ ನೇರವಾದ ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇದ್ದರೆ ಅದನ್ನು ರೇಖೀಯ ಚಲನೆ ಅಂತ ಕರಿತೀವಿ ಕಾಯ ಉರುಳು ಚಲನೆಯನ್ನು ತೋರ್ಪಡಿಸ್ತಾ ಇದ್ರೆ ಅಥವಾ ಉರುಳುತ್ತಾ ಇದ್ರೆ ಕಾಯ ಉರುಳ್ತಾ ಇದ್ದರೆ ಅದನ್ನು ಉರುಳು ಚಲನೆ ಅಂತ ಕರಿತೀವಿ ಹಾಗಾದ್ರೆ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಸೆವೆನ್ನು ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸ್ತದೆ ಯಾವಾಗ ಕಾಗದದ ಹಾಳೆಯೊಂದಿಗೆ ಸ್ಟ್ರಾವನ್ನು ಉಜ್ಜೀವಿ ಅವಾಗ ಅಯಾನೀಕರಿಸಿದ ಕಣಗಳು ಉಂಟಾಗ್ತವೆ ಎಲ್ಲಿ ಸ್ಟ್ರಲ್ಲಿ ಅಂತಹ ಸ್ಟ್ರಾ ಇನ್ನೊಂದು ಸ್ಟ್ರಾವನ್ನು ಆಕರ್ಷಿಸ್ತದೆ ಹೌದಾ ಧನ ಆಯಾನಗಳು ಏನು ಏನು ಮಾಡ್ತಾವಂದ್ರೆ ಆಕರ್ಷಿಸಲ್ಪಡ್ತಾವೆ ಹಂಗಾರೆ ಅದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅದೇನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಪ್ಷನ್ ಮೂರು ಏನಪ್ಪಾ ಅಂದರೆ ಸರಿಯಾದ ಉತ್ತರ ಇನ್ನು ಏನಪ್ಪ ಅಂದರೆ ನಮ್ಮ ಸ್ನಾಯುಗಳಿಂದ ವರ್ತಿಸುವಂತಹ ಬಲವನ್ನು ಸ್ನಾಯು ಬಲ ಅಂತ ಕರಿತೀವಿ ಭೂಮಿಯ ಗುರುತ್ವ ಕೇಂದ್ರ ಭೂಮಿಯ ಮೇಲಿರುವ ಅಥವಾ ಭೂಮಿಯ ಇಂತಿಷ್ಟು ಎತ್ತರದಲ್ಲಿರುವಂಥ ವಸ್ತುಗಳ ಮೇಲೆ ಹಾಕುವಂತಹ ಬಲವನ್ನು ಗುರುತ್ವ ಬಲ ಅಂತ ಕರಿತೀವಿ ಕಾಂತತ್ವ ಹೊಂದಿರುವಂತಹ ವಸ್ತುಗಳು ಉಂಟು ಮಾಡುವಂತಹ ಬಲವನ್ನು ಕಾಂತೀಯ ಬಲ ಅಂತ ಕರಿತೀವಿ ಹೌದಾ ಇನ್ನು ಮ್ಯಾಗ್ನೆಟೈಟ್ನಲ್ಲಿರುವಂತಹ ಏನಪ್ಪ ಅಂದರೆ ಪ್ರಮುಖ ಧಾತು ಮ್ಯಾಗ್ನೆಟೈಟ್ನಲ್ಲಿರುವಂತಹ ಪ್ರಮುಖ ಧಾತು ನೋಡ್ರಿ ಮ್ಯಾಗ್ನೆಟೈಟ್ ಏನಪ್ಪ ಅಂದರೆ ಒಂದು ಏನೋ ಅದಿರು ಮ್ಯಾಗ್ನೆಟೈಟಿನೂ ಹ್ಯಾಮಟೈಟು ಮ್ಯಾಗ್ನೆಟೈಟು ಇವೆಲ್ಲ ಅದಿರುಗಳು ಯಾವುದ್ರ ಅದಿರುಗಳಪ್ಪ ಅಂದರೆ ಇವೆಲ್ಲ ಕಬ್ಬಿನದ ಅದಿರುಗಳು ಹೌದಾ ಯಾವುದ್ರ ಅದಿರುಗಳು ಕಬ್ಬಿನದ ಅದಿರುಗಳು ಹಾಗಾದ್ರೆ ಮ್ಯಾಗ್ನಾಟೈಟ್ನಿಂದ ನಾವು ಏನು ಪಡಿತೀವಿ ಪ್ರಮುಖ ಧಾತು ಯಾವುದು ಕಬ್ಬಿನವನ್ನು ಪಡಿತೀವಿ ಹೌದಾ ಆಮೇಲೆ ಚಿನ್ನ ಬೆಳೆ ನಿಮಗೆ ಗೊತ್ತಿದೆ ರಾಜಲೋಹಗಳು ಹೆಚ್ಚು ಕಡಿಮೆ ಶುದ್ಧ ರೂಪದಲ್ಲಿ ಸಿಗ್ತಾವೆ ತಾಮ್ರ ತಾಮ್ರದ ಆಕ್ಸೈಡ್ ರೂಪದಲ್ಲಿರ್ಬೋದು ತಾಮ್ರದ ಸಲ್ಫೈಡ್ಗಳ ರೂಪದಲ್ಲಿ ನಮಗೆ ಸಿಗ್ತದೆ ಅದು ಏನೋ ಅದಿರುಗಳು ಇನ್ನು ಲೋಹದ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ ಲೋಹದ ಕಾರ್ಬೋನೇಟ್ ಕಾರ್ಬೋನೇಟು ಕಾರ್ಬೋನೇಟ್ ಸಿ ಓ ತ್ರೀ ಸಿ ಓ ತ್ರೀ ಏನು ಕೊಡ್ಲಿಕ್ಕೆ ಸಾಧ್ಯ ಐತಿ ಕಾರ್ಬನ್ ಡೈಆಕ್ಸೈಡನ್ನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾವಂದರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ ಯಾವುದಾದ್ರೂ ಇಂಧನ ಅಪೂರ್ಣ ದಹನಕ್ಕೆ ಒಳಗಾಗಿದೆ ಅಂದರೆ ಅದು ಕಾರ್ಬನ್ ಮೊನಾಕ್ಸೈಡನ್ನು ಬಿಡುಗಡೆ ಮಾಡ್ತದೆ ಪಾದರಸದ ಆಕ್ಸೈಡು ಪಾದರಸದ ಆಕ್ಸೈಡ್ ಅದನ್ನು ಸಿಂಬಾರ್ ಅಂತ ಕರಿತೀವಿ ಅದು ಏನಾದರೂ ವಿಭಜನೆ ಒಳಗಾಗಿದೆ ಅಂದರೆ ಆಮ್ಲಜನಕ ಬಿಡುಗಡೆ ಆಗ್ತದೆ ದ್ವಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗ್ತದ ಇಂಥ ಅಂಶಗಳು ನಿಮ್ಗೆ ಗೊತ್ತಿದ್ರೆ ಇಂಥ ಕ್ವಶನ್ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದು ಅಂದರೆ ಔಟ್ ಮಾಡ್ಬೋದು ಹಾಗಾದರೆ ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವಂಥ ಅನಿಲೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಒನ್ ಹೆಚ್ಚು ಕುಟ್ಟತೆ ಮತ್ತು ತನ್ನತೆ ಗುಣವುಳ್ಳ ಲೋಹ ಕುಟ್ಯತೆ ಒಂದು ಲೋಹದ ಮೇಲೆ ನಾವೇನು ಮಾಡ್ತಾ ಅಂದ್ರೆ ಹತೋಡಿಯಿಂದ ಹೊಡಿತಾ ಇದ್ದೀವಿ ಅಥವಾ ಬಲಪ್ರಯೋಗಿಸ್ತಾ ಇದ್ದೀವಿ ಅದನ್ನು ಚಪ್ಪಟೆಯಾದ ಹಾಳೆಯಾಗಿ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಕುಟ್ಯತೆ ಅಂತ ಕರಿತೀವಿ ಒಂದು ಲೋಹವನ್ನು ಹತೋಡಿಯಿಂದ ಹೊಡಿತಾ ಹೊಡಿತಾ ಒಂದು ತಂತೀಯ ಸ್ವರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ತನ್ಯತೆ ಅಂತ ಕರಿತೀವಿ ಹಂಗಾರೆ ಅತಿ ಹೆಚ್ಚು ಕುಟ್ಯತೆ ಮತ್ತು ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿದಂತಹ ಲೋಹಗಳು ಚಿನ್ನ ಬೆಳ್ಳಿ ಬರ್ತಾವೆ ಹಾಗಾದ್ರೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಚಿನ್ನ ಕೊಟ್ಟಿದ್ದಾರೆ ಆಪ್ಷನ್ ಮೂರು ಉತ್ತರ ಆಪ್ಷನ್ ಮೂರು ಸರಿಯಾದ ಉತ್ತರ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಹೊಂದಿದಂತಹ ಲೋಹ ಚಿನ್ನ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಉದ್ದದವರೆಗೂ ನಾವು ತಂತಿಯಾಗಿ ಪರಿವರ್ತಿಸ್ಬೋದು ಇದು ನಿಮಗೆ ಗೊತ್ತಿರಬೇಕು ಇನ್ನು ಕ್ವಶನ್ ನಂಬರ್ ಒನ್ ಥರ್ಟಿ ಒನ್ನ ಲೋಹಾವಗಳಿಗೆ ಉದಾಹರಣೆ ಲೋಹ ಮತ್ತು ಅಲೋಹಗಳ ಎರಡುದರ ಗುಣಗಳನ್ನು ವ್ಯಕ್ತಪಡಿಸುವಂಥ ಧಾತುಗಳಿಗೆ ಲೋಹಾಬಗಳು ಅಂತ ಕರೀತಾರೆ ಹಾಗಾದರೆ ಜರ್ಮ್ಯಾನಿಯಮ್ಮ ಸಿಲಿಕಾನ್ ಬೋರಾನ ಇವೆಲ್ಲ ಏನಪ್ಪ ಅಂದರೆ ಲೋಹಾಬಗಳು ಆಪ್ಷನ್ ಮೂರು ಸರಿಯಾದ ಉತ್ತರ ಹೌದಾ ನೆಕ್ಸ್ಟ್ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿ ಅನುಪಾತ ಅಂತಂತಾನೆ ರಾಶಿ ಅಂತ ಬಂತಂದ್ರೆ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಏಳು ಪರಮಾಣು ರಾಶಿ ಸಂಖ್ಯೆ ಹದಿನಾಲ್ಕು ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದು ಪರಮಾಣು ರಾಶಿ ಸಂಖ್ಯೆ ಕೂಡ ಒಂದು ಹಾಗೆ ರಾಶಿ ಅಂದಮೇಲೆ ಇವು ಎರಡು ಬರ್ತವೆ ಹೌದಾ ಯಾವುದು ವೆರಿ ಸಾರಿ ಇವು ಹಾಗಾದ್ರೆ ಅಮೋನಿಯಾದಲ್ಲಿ ಎನ್ ಎಚ್ ತ್ರೀ ಅಂತ ಸೂತ್ರ ಬರಿತೀವಿ ನೈಟ್ರೋಜನ್ ಎಷ್ಟಿದಾವ ಒಂದಿದೆ ಹೈಡ್ರೋಜನ್ ಎಷ್ಟಿದಾವ ಮೂರು ಹಾಗಾದರೆ ಒಂದು ನೈಟ್ರೋಜನ್ನ ರಾಶಿ ಹದಿನಾಲ್ಕು ಆಮೇಲೆ ಹೈಡ್ರೋಜನ್ ಎಷ್ಟಿದಾವ ಮೂರು ಪರಮಾಣು ರಾಶಿ ಸಂಖ್ಯೆ ಎಷ್ಟು ಒಂದು ಹಾಗಾದ್ರೆ ಇವುಗಳ ಅನುಪಾತ ಎಷ್ಟಾಗ್ತದಪ್ಪ ಅಂದರೆ ಹದಿನಾಲ್ಕು ಅನುಪಾತ ಮೂರು ಯಾಕೆ ನೈಟ್ರೋಜನ್ ಹದಿನಾಲ್ಕು ಆಮ್ ಅನುಪಾತ ಮೂರು ಯಾಕೆ ನೈ ಏನೋ ಅಮೋನಿಯಾದಲ್ಲಿ ಹೈಡ್ರೋಜನ್ ಮೂರು ಇದಾವ ಅದರ ಹದಿನಾಲ್ಕು ಅನುಪಾತ ಮೂರು ರಾಶಿ ಬದಲಾಗಿ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಅಂತ ಅಷ್ಟೇ ಕೇಳಿದ್ರೆ ಏನಪ್ಪ ಅಂದರೆ ಒಂದು ಅನುಪಾತ ಆಗ್ತದೆ ಯಾಕೆ ಒಂದು ನೈಟ್ರೋಜನ್ನ ಮೂರು ಹೈಡ್ರೋಜನ್ ಅದರ ಇಲ್ಲಿ ರಾಶಿ ಕೇಳಿದೆ ನಂಗಾರ ಆಪ್ಷನ್ ಎರಡು ಸರಿಯಾದ ಉತ್ತರ ಈ ಎರಡು ಹ್ಯಾಲೋಜನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಎರಡು ಹ್ಯಾಲೋಜನ್ ಹ್ಯಾಲೋಜನ್ ಹದಿನೇಳನೇ ಗುಂಪಿನ ಧಾತುಗಳು ಹೌದಾ ಹ್ಯಾಲೋಜನ್ನ ಅರ್ಥ ಏನಪ್ಪ ಅಂದರೆ ಸಾಲ್ಟ್ ಫಾರ್ಮರ್ ಅಂತ ಯಾವುದು ಲೋಹದೊಂದಿಗೆ ವರ್ತಿಸಿ ಏನಪ್ಪ ಅಂದ್ರೆ ಲವಣವನ್ನು ಕೊಡ್ತದ ಅದನ್ನು ಹ್ಯಾಲೋಜನ್ ಅಂತ ಕರಿತೀವಿ ಹಾಗಾದ್ರೆ ಎರಡು ಹ್ಯಾಲೋಜನ್ಗಳನ್ನು ಧಾತು ಯಾವುದು ಒಂದು ಸ್ವಲ್ಪ ಇದು ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತದೆ ಯಾಕೆ ಕನ್ಫ್ಯೂಷನ್ ಅಂತ ಹೇಳ್ತೀನಿ ಡಿ ಡಿ ಟಿ ಡೈಕ್ಲೂರೋ ಡೈಫಿನಾಲ್ ಟ್ರೈಕ್ಲೂರೋ ಈಥೆನ್ ಡೈಕ್ಲೂರೋ ಡೈಫಿನಾಲ್ ಟ್ರೈಕ್ಲೂರೋ ಈಥೆನ್ ಡಿ ಡಿ ಟಿಯ ವಿಸ್ತೃತ ರೂಪ ಬಿ ಎಚ್ ಸಿ ಹೌದಾ ಬೆನ್ಸಿನ್ ಹೆಕ್ಸಾ ಕ್ಲೋರೈಡ್ ಸಿ ಎಫ್ ಸಿ ಕ್ಲೋರೋಫ್ಲೂರೋ ಕಾರ್ಬನ್ ಟಿ ಎನ್ ಟಿ ಟಾಲಿನ್ ಇಷ್ಟು ಗುರುತಿರ್ಬೇಕು ಬೇಸಿಕ್ಕಾಗಿ ಇದು ಏನೋ ಈ ಹಿಂದಿನ ನಾನು ಪರಿಸರ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ ಈ ಪ್ರಶ್ನೆ ಪತ್ರಿಕೆ ಒಂದು ಸ್ವಲ್ಪ ಹೈಸ್ಕೂಲ್ ಸಿಲೆಬಸ್ ಬೇಸ್ಡ್ ಇದೆ ಹೌದಾ ಹೆಚ್ಚು ಹೆಚ್ಚು ಹೈಸ್ಕೂಲ್ ಯಾರು ಏತ್ ನೈನ್ ಟೆಂತ್ ಚೆನ್ನಾಗಿ ಓದಿದ್ದೀರಾ ಅವರಿಗೆ ಒನ್ ಟು ಫಿಫ್ತ್ ಈ ಪರಿಸರ ವಿಜ್ಞಾನಕ್ಕೆ ಮೂವತ್ತಕ್ಕೆ ಮೂವತ್ತು ಬರುವಂಥ ಸಾಧ್ಯತೆ ಇತ್ತು ಹಾಗಾದ್ರೆ ನೋಡಿ ಡಿ ಟಿ ಡೈಕ್ಲೂರೋ ಕ್ಲೂರೋ ಅಂದರೆ ಏನು ಕ್ಲೋರಿನ್ ಅಲ್ಲ ಐತಿ ಏನೈತಿ ಅಲೋಜನ್ ಐತಿ ಡೈಕ್ಲೂರೋ ಡೈಫಿನಾಲ್ ಟ್ರೈಕ್ಲೂರೋ ಮತ್ತೊಂದು ಕ್ಲೋರಿನ್ ಬರ್ತಾ ಇದೆ ಅಲ್ಲಿ ಹಂಗಾದ್ರೆ ಎರಡು ಕ್ಲೋರಿನ್ ಇದಾವೆ ಅನ್ನಿಸ್ತದೆ ಆದರೆ ಧಾತು ಒಂದೇ ಐತಿಲ್ಲ ಕ್ಲೋರಿನ್ ಒಂದೇ ಐತಿ ಎರಡು ಹ್ಯಾಲೋಜನ್ ಧಾತುಗಳನ್ನು ಅಂತಂತ ನಾವು ಎರಡು ಹ್ಯಾಲೋಜನ್ ಏನು ಕ್ಲೋರಿನ್ ಜೊತೆಗೆ ಹ್ಯಾಲೋಜನ್ ಧಾತುಗಳು ಯಾವ್ಯಾವ ಬರ್ತಾವ ಹ್ಯಾಲೋಜನ್ ಧಾತುಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ ಕ್ಲೋರಿನಾ ಬ್ರೋಮಿನ ಅಯೋಡಿನ ಅಸ್ಟಾಟೀನಾ ಫ್ಲೋರಿನಾ ಇವೆಲ್ಲ ಹ್ಯಾಲೋಜನ್ ಧಾತುಗಳು ಹ್ಯಾಂಗಾದರೆ ಆಪ್ಷನ್ ಒಂದು ಸ್ವಲ್ಪ ಪಕ್ಕಕ್ಕೆ ಇಡೋಣ ಈಗ ಸದ್ಯಕ್ಕೆ ಬಿ ಎಚ್ ಸಿ ಬೆನ್ಸೀನ್ ಹೆಗ್ಸಾ ಕ್ಲೋರೈಡ್ ಅಂತ ಹೇಳಿದೆ ಹಂಗಾರೆ ಕ್ಲೋರೈಡ್ ಕ್ಲೋರಿನ್ ಇದೆ ಒಂದು ಹಲೋಜನ್ ಐತಿ ಸಿ ಎಚ್ ಸಿ ಕ್ಲೋರೋ ಫ್ಲೂರೋ ಕಾರ್ಬನ್ ಕ್ಲೋರಿನೂ ಇದೆ ಫ್ಲೋರಿನು ಇದೆ ಹಾಗಾದರೆ ಎರಡು ಹಲೋಜನ್ ಧಾತುಗಳು ಇಲ್ಲಿದ್ದಾವೆ ಹೌದಾ ಅದು ಇದಕ್ಕಿಂತ ಇದರಲ್ಲಿ ಹಲೋಜನ್ ಧಾತುಗಳು ಎರಡು ಇದಾವ ಆದರೆ ಕ್ಲೋರಿನೇ ಇದಾವೆ ಎರಡು ಆದರೆ ಎರಡು ಹ್ಯಾಲೋಜನ್ ಧಾತುಗಳು ಅಂದಿರೋದ್ರಿಂದ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಟಿ ನೈಟ್ರೋ ಟಾಲಿನಲ್ಲಿ ಟ್ರೈ ನೈಟ್ರೋ ಟಾಲಿನಲ್ಲಿ ಹ್ಯಾಲೋಜನ್ ಧಾತುಗಳೇ ಇಲ್ಲ ಅದಕ್ಕೆ ಇದನ್ನು ಪರಿಗಣಿಸುವಂಥ ಅವಶ್ಯಕತೆನೇ ಇಲ್ಲ ಹೌದಾ ಒಂದು ನೂರ ಮೂವತ್ತ್ಮೂರು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಥರ್ಟಿ ಫೋರು ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಗಾತ್ರ ವಾಲ್ಯೂಮ್ ಹೌದಾ ಮೀಟರ್ ಕ್ಯೂಬಲ್ಲಿ ಎಳಿತೀವಿ ಯಾರು ಅಳಿತೀವಿ ಮೀಟರ್ ಕ್ಯೂಬಲ್ಲಿ ರಾಶಿಯನ್ನು ಕೆ ಜಿಯಲ್ಲಿ ಎಳಿತೀವಿ ಸರ್ ಹಂಗಾರೆ ತೂಕವನ್ನು ಯಾವ್ದ್ರಲ್ಲಿ ಅಳಿತೀವಿ ನ್ಯೂಟನ್ನಲ್ಲಿ ಅಳಿತೀವಿ ವೈಜ್ಞಾನಿಕ ನೀವೆಲ್ಲ ತೂಕ ಸರ್ ನಾವು ತೂಕವನ್ನು ಕೆ ಜಿಯಲ್ಲಿ ಅರಿತೀವಿ ಅಂತ ನೀವು ಅನ್ಬೋದು ಆದರೆ ವೈಜ್ಞಾನಿಕವಾಗಿ ತೂಕವನ್ನು ನ್ಯೂಟನ್ನಲ್ಲಿ ಅಳಿತೀವಿ ಯಾರು ಒಂಬತ್ತನೇ ತರಗತಿಯ ಗುರುತ್ವಾಕರ್ಕರ್ಷಣೆ ಶಾಕ್ ಅಭ್ಯಾಸ ಮಾಡಿದ್ರೆ ಅದು ಗೊತ್ತಿರ್ತದೆ ನೆಕ್ಸ್ಟು ಪಾಸ್ಕಲ್ ಪಾಸ್ಕಲ್ ಒತ್ತಡವನ್ನು ಅಳಿಯುವಂಥ ಏಕಮಾನ ಸಾಮರ್ಥ್ಯವನ್ನು ಅಳಿಯುವಂಥ ಏಕಮಾನ ವ್ಯಾಟ್ ನೆಕ್ಸ್ಟ್ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಲವಣ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸ್ಲಿಕ್ಕೆ ಬಳಸುವಂತಹ ಲವಣ ಯಾವುದಪ್ಪ ಅಂದರೆ ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡು ಅದನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ ಅಥವಾ ಚೆಲುವೆ ಪುಡಿಯನ್ನು ಕರಿತೀವಿ ಹೌದಾ ಅದನ್ನು ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ ಬಳಸ್ತೀವಿ ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಬಟ್ಟೆ ತೊಳೆಯುವ ಸೋಡಾ ಆಮೇಲೆ ಏನೇ ಹೆಚ್ಚು ಏನಿದು ಸೋಡಿಯಂ ಹೈಡ್ರಾಕ್ಸೈಡು ಇದನ್ನು ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ ಪ್ರಬಲ ಪ್ರತ್ಯಾಮ್ಲ ಹೌದಾ ಮಾರ್ಚಕಗಳ ತಯಾರಿಕೆಯಲ್ಲಿ ಅಥವಾ ಏನೋ ಜಿಡ್ಡು ನಿವಾರಣೆಯನ್ನು ಮಾಡ್ತಂಥ ಪಾತ್ರೆಗಳ ಏನು ಸೂಪ್ಸ್ ಏನು ಅಂತ ಬರ್ತಾವಲ್ಲ ಅವುಗಳ ತಯಾರಿಕೆಯಲ್ಲಿ ನಾವು ಕಾಸ್ಟಿಕ್ ಸೋಡಾವನ್ನು ಬಳಸ್ತೀವಿ ನೆಕ್ಸ್ಟ್ ಜಿಪ್ಸಮ್ಮು ತುಂಬ ಉಪಯುಕ್ತವಾದ ಸಂಯುಕ್ತ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಬರ್ತದ ಹೌದಾ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದರ ರಾಸಾಯನಿಕ ಹೆಸರು ಇದನ್ನು ಏನು ಮಾಡ್ತೀವಿ ಅಂದರೆ ಮೂಳೆ ಮುರಿತ ಆಮೇಲೆ ಆಟಿಕೆಗಳನ್ನು ತಯಾರಿಸ್ಲಿಕ್ಕೆ ಆಮೇಲೆ ಪ್ಲಾ ಪಿ ಓ ಪಿ ಅಂತ ಕರಿತೀವಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ ಅದು ಹೌದಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ವಸ್ತುಗಳ ತಯಾರಿಕೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ರಾಸಾಯನಿಕವನ್ನು ಬಳಸ್ತೀವಿ ಹಾಗಾದ್ರೆ ಒನ್ ಥರ್ಟಿ ಫೈವ್ ಯಾವುದಪ್ಪ ಆನ್ಸರು ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಟ್ ಕ್ವಶನ್ ನಂಬರ್ ಒನ್ ಥರ್ಟಿ ಸಿಕ್ಸ್ ಶುದ್ಧ ಪದಾರ್ಥಗಳ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ ಸ್ಫಟಕೀಕರಣ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಅದು ಸ್ಫಟಕೀಕರಣ ಉತ್ಪತನ ಎಂದ್ರೇನು ಯಾವುದಾದ್ರೂ ಒಂದು ವಸ್ತು ನೇರವಾಗಿ ಘನ ದ್ರವ ದ್ರವರೂಪಕ್ಕೆ ಬರದೆ ಘನ ರೂಪದಿಂದ ಅನಿಲ ರೂಪಕ್ಕೆ ಅಥವಾ ಅನಿಲ ರೂಪದಿಂದ ನೇರವಾಗಿ ಘನ ರೂಪಕ್ಕೆ ಪರಿವರ್ತನೆ ಆಗ್ತಾ ಇದ್ರೆ ಆ ಪ್ರಕ್ರಿಯೆ ಏನೇನು ಕೇಳ್ತೀವಿ ಅಂದರೆ ಉತ್ಪತನ ಅಂತ ಕೇಳ್ತೀವಿ ಇನ್ನು ಬಾಷ್ಪ ವಿಸರ್ಜನೆ ಸಸ್ಯಗಳು ತಮ್ಮ ದೇಹದಲ್ಲಿರುವಂಥ ನೀರನ್ನು ಹೌದಾ ಹೆಚ್ಚಾದ ನೀರನ್ನು ಹೊರಹಾಕುವಂಥ ಪ್ರಕ್ರಿಯೆನೇನು ಭಾಷವ ವಿಸರ್ಜನೆ ಅಥವಾ ನೀರನ್ನು ಕಳೆದುಕೊಳ್ಳುವಂಥ ಪ್ರಕ್ರಿಯೆನೇನು ಭಾಷ ವಿಸರ್ಜನೆ ಹೌದಾ ನಿನ್ನ ಆವೀಕರಣ ದ್ರವ ಪದಾರ್ಥಗಳು ತಮ್ಮ ಕುದಿಯುವ ಬಿಂದಿನಲ್ಲಿ ಅನಿಲ ರೂಪಕ್ಕೆ ಬರೋದನ್ನೇ ನಾವೇನು ಕೇಳ್ತೀವಿ ಅಂದರೆ ಆವೀಕರಣ ಅಂತ ಕರಿತೀವಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂಥ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ ಏನಂತ ಕರಿತೀವಿ ಸ್ಥಳೀಯ ಪ್ರಭೇದಗಳು ಯಾವ ಜೀವಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾವ ಅಂತಹ ಪ್ರಭೇದಗಳನ್ನು ವಲಸೆ ಪ್ರಭೇದಗಳು ಅಂತ ಕರಿತೀವಿ ಯಾವ ಜೀವಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅಪಾಯಕ್ಕೊಳಗಾಗಿದೆ ಅಂತಹ ಪ್ರಭೇದಗಳನ್ನು ಅಪಾಯಕ್ಕೊಳಗಾದ ಪ್ರಭೇದಗಳು ಅಂತ ಕರಿತೀವಿ ಯಾವ ಪ್ರಭೇದಗಳು ಭೂಮಿಯ ಮೇಲೆ ನಮಗೆ ನೋಡ್ಲಿಕ್ಕೆ ಸಿಗೋದೇ ಇಲ್ವೋ ಅಂತಹ ಪ್ರಭೇದಗಳನ್ನು ಅಳಿತು ಹೋದ ಪ್ರಭೇದಗಳು ಅಂತ ಕರಿತೀವಿ ಹೌದಾ ಹಂಗಾರೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಸ್ಥಳೀಯ ಪ್ರಭೇದಗಳು ಆಪ್ಷನ್ ಟು ಸರಿಯಾದ ಉತ್ತರ ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ನೋಡ್ರಿ ಎಲ್ಲ ಆಪ್ಷನ್ಗಳಲ್ಲಿ ಇಲ್ಲಿ ಗಾಜು ಜೈವಿಕ ವಿಘಟನೆಯಾಗದ ವಸ್ತು ಪಿ ವಿ ಸಿ ಪಾಲಿವಿನೈಲ್ ಕ್ಲೋರೈಡ್ ಜೈವಿಕ ವಿಘಟನೆಯಾಗದ ವಸ್ತು ಯಾವ ವಸ್ತು ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಿಂದ ಆಗ್ತದೋ ಅದನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂತ ಕರಿತೀವಿ ಯಾವ ವಸ್ತು ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ವಿಘಟನೆ ವಿಘಟನೆಯಾಗುವುದಿಲ್ಲವೋ ಅಂತಹ ವಸ್ತುವನ್ನು ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂಥ ವಸ್ತು ಅಂತ ಕರಿತೀವಿ ಹಾಗಾದ್ರೆ ಗಾಜು ಪಿ ವಿ ಸಿ ಮತ್ತು ಪ್ಲಾಸ್ಟಿಕ್ ಚೀಲ ಇವು ಜೈವಿಕ ವಿಘಟನೆಯಾಗದೇ ಇರುವಂಥ ವಸ್ತುಗಳು ಇವು ಮೂರು ಸರಿಯಾಗೋದಿಲ್ಲ ಯಾಕೆ ಅವ್ರೇನು ಹೇಳಿದಾರೆ ಜೈವಿಕ ವಿಘಟನೆಯಾಗುವ ವಸ್ತು ಮಾತ್ರ ಅಂತ ಹೇಳಿದ್ದಾರೆ ಹಂಗಾದ್ರೆ ಪ್ರಾಣಿತ್ಯಾಜ್ಯ ಹುಲ್ಲು ಮತ್ತು ಸಿಪ್ಪೆ ಈ ಮೂರು ಕೂಡ ಜೈವಿಕ ವಿಘಟನೆ ಒಳಗಾಗ್ತಾವ ಅದಕ್ಕೆ ಆಪ್ಷನ್ ನಾಲ್ಕು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕೇನು ಸರಿಯಾದ ಉತ್ತರ ಕ್ವಶನ್ ನಂಬರ್ ಒನ್ ತರ್ಟಿ ನೈನ್ ಡಿಸ್ಕಸ್ ಮಾಡೋಣ ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶಗಳ ವಿಧ ಒಂದು ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಷನ್ ಭಾಳ ದೊಡ್ಡ ಕನ್ಫ್ಯೂಷನ್ ಇಲ್ಲ ಯಾಕಂದರೆ ಸೈನ್ಸ್ ಓರಿಯೆಂಟೆಡ್ ಯಾರದಿರ ಭಾಳ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ಆದರೆ ಸೈನ್ಸ್ ಓರಿಯೆಂಟೆಡ್ ಯಾರು ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಇದು ಕನ್ಫ್ಯೂಷನ್ ಆಗ್ತದೆ ಇದು ರಕ್ತದ ಕಣಗಳ ಅಥವಾ ಸ್ನಾಯು ಕಣಗಳ ಅಂತ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿರಿ ನರಕೋಶಗಳು ತುಂಬ ಉದ್ದವಾದ ಕೋಶಗಳು ನಮ್ಮ ದೇಹದಲ್ಲಿ ನಾರಾಯಣ ಥರ ಅತ್ಯಂತ ಉದ್ದವಾದ ಕೋಶಗಳು ಯಾವುದಾದ್ರೂ ನರಕೋಶಗಳು ಅದಕ್ಕೆ ಇಲ್ಲಿ ಉದ್ದವಾದ ಕೋಶಗಳಿಲ್ಲ ಹಾಗಾದ್ರೆ ಆಪ್ಷನ್ ಆಗೋದಿಲ್ಲ ಇದು ಯಾಕಂದರೆ ನರಕೋಶಗಳು ಮ್ಯಾಕ್ಸಿಮಮ್ ಒಂದೊಂದು ಮೀಟ್ರ್ ಉದ್ದನೂ ಇರ್ತಾವೆ ನಮ್ಮ ದೇಹದ ಎಲ್ಲ ಭಾಗಗಳನ್ನು ಸಂಪರ್ಕ ಏರ್ಪಡಿಸ್ಲಿಕ್ಕೆ ಇನ್ನು ವಿರ್ಯಾನುಕೋಶಗಳು ವಿರ್ಯಾನುಕೋಶಗಳಿಗೆ ಒಂದು ತಲೆಯ ಭಾಗ ಮತ್ತು ಒಂದು ಬಾಲದ ಭಾಗ ಅಂತ ಇರ್ತದ ಹಾಗಾದರೆ ಈ ರಚನೆ ಅಲ್ಲ ಇದು ಇವೆರಡು ಆಪ್ಷನ್ ಹೋದು ಇನ್ನು ರಕ್ತದ ಕಣಗಳು ರಕ್ತದ ಕಣಗಳಂತ ತಗೊಂಡಾಗ ರಕ್ತದ ಕಣಗಳಲ್ಲಿ ಕೋಶ ಕೇಂದ್ರಗಳು ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರಗಳು ಅಂತಿರೋದಿಲ್ಲ ಇಲ್ಲಿ ಕೋಶ ಕೇಂದ್ರ ತೋರಿಸಿತಾನೆ ಹಾಗಾದ್ರೆ ಇದು ಆಗೋದಿಲ್ಲ ಯಾವುದು ಸ್ನಾಯುಕೋಶ ಸ್ನಾಯುಕೋಶಗಳಲ್ಲಿ ಮೂರು ರೀತಿ ಸ್ನಾಯುಕೋಶಗಳು ಬರ್ತಾವೆ ಪಟ್ಟೆ ಸಹಿತ ಪಟ್ಟೆ ರಹಿತ ಮತ್ತು ಹೃದಯ ಸ್ನಾಯು ಕೋಶಗಳು ಹಾಗಾದ್ರೆ ಹೌದಾ ಪಠ್ಯರಹಿತ ಸ್ನಾಯು ಕೋಶಗಳು ನೋಡ್ರಿ ಈ ರೀತಿಯಾಗಿ ನೀವು ಏನು ಟೆಂತ್ ಅಲ್ಲಿ ಅಭ್ಯಾಸ ಮಾಡ್ತಿರಲ್ಲ ಏನು ಮಧ್ಯ ಭಾಗದಲ್ಲಿ ಊದಿಕೊಂಡಿದ್ದು ಅಂಚುಗಳು ಚೂಪಾಗಿರ್ತಾವೆ ಅಂಚುಗಳು ಚೂಪಾಗಿರ್ತಾವೆ ಅಂತಹ ರಚನೆ ಈ ಕೋಶಗಳಿದ್ದೆ ಅದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಎರಡು ಸ್ನಾಯು ಕೋಶಗಳು ಆಪ್ಷನ್ ಎರಡು ಯಾವುದು ಸ್ನಾಯು ಕೋಶಗಳು ಓಕೆನಾ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಭಾರತದ ದಕ್ಷಿಣದ ತುತ್ತ ತುದಿ ಈ ವಿಶೇಷ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಭಾರತದ ತುದಿ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆಪ್ಪ ಅಂದರೆ ಇಂದಿರಾ ಪಾಯಿಂಟ್ ಯಾವುದು ಇಂದಿರಾ ಪಾಯಿಂಟ್ ಆಮೇಲೆ ಪೂರ್ವದ ತುತ್ತು ತುದಿ ಏನು ಕಿಬಿತು ಹೌದು ಕಿಬಿತು ಆಮೇಲೆ ಉತ್ತರದ ತುತ್ತು ತುದಿ ಇಂದಿರಾ ಕೋಲ್ ಅಂತ ಕರೀತಾರೆ ಅದನ್ನು ಏನು ಇಂದಿರಾ ಕೋಲ್ ಹೌದಾ ಆಮೇಲೆ ಪಶ್ಚಿಮದ ತುತ್ತು ತುದಿಯನ್ನು ಸರ್ ಕ್ರಿಕ್ ಪಾಯಿಂಟ್ ಅಂತ ಕರೀತಾರೆ ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ ಅದ ಪಶ್ಚಿಮದ ತುತ್ತು ತೂರಿ ಗುರ್ತಿರ್ಬೇಕು ನಿಮಗೆ ಯಾಕಂದರೆ ಈ ಎಕ್ಸಾಮ್ ಅಷ್ಟೇ ಇಲ್ಲ ಕಾಂಪಿಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದನ್ನು ಕೇಳ್ತಿರ್ತಾರೆ ಇನ್ನು ಪೋಲಿಯೋ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣು ಜೀವಿ ಪೋಲಿಯೋ ವೈರಸ್ ಪೋಲಿಯೋ ರೋಗವನ್ನು ಉಂಟು ಮಾಡ್ತದೆ ಹಂಗಾದ್ರೆ ಅದೊಂದು ವೈರಸ್ ಅದೊಂದೇನು ವೈರಸ್ ಪ್ರೋಟೋವಾಜೀವಿಗಳು ಕೂಡ ಹಲವಾರು ರೋಗಗಳನ್ನ ಉಂಟು ಮಾಡ್ತವೆ ಅದರಲ್ಲಿ ಆಮಶಂಕೆ ಅಂತೇನು ಕರಿತೀವಲ್ಲ ಆನೆ ಐನು ಅನೇಮಿಯಾ ಏನೇ ಬಿಸ್ಟೋಲಿಟಿಕ ಉಂಟ ಮಾಡ್ತದಲ್ಲ ಅದು ಸಿಲಿಂಡ್ರ್ಗಳಿಂದ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಉಂಟಾಗ್ತವೆ ಆಮೇಲೆ ನೆಗಡಿ ಜ್ವರ ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಓಕೆ ಆಮೇಲೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗಗಳ ಪಟ್ಟಿ ನಾನು ಬಾ ಬೇಕಾದಷ್ಟು ಕ್ಲಿಪ್ಗಳಲ್ಲಿ ನಿಮಗೆ ಹೇಳಿದ್ದೀನಿ ವೈರಸ್ಗಳಿಂದ ಉಂಟಾಗುವಂಥ ರೋಗಗಳ ಪಟ್ಟಿನೂ ಕೊಟ್ಟಿದ್ದೀನಿ ಶ್ರೀಂಧ್ರಗಳಿಂದ ಪ್ರೋಟೋಜೋಗಳಿಂದ ಅದು ಪ್ರತಿಯೊಂದಕ್ಕೂ ಒಂದು ಮಿನಿಮಮ್ ಹತ್ತು ಹತ್ತ ಎಕ್ಸಾಂಪಲ್ ಅದು ಕೊಟ್ಟಿರಬೇಕು ನಾನು ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗಗಳು ಯಾವ ವೈರಸ್ನಿಂದ ಉಂಟಾಗುವಂಥ ರೋಗಗಳು ನೀವು ಕಾಂಪಿಟಿವ್ ಎಕ್ಸಾಮ್ ಸಂಬಂಧಪಟ್ಟಂಥ ಹಿಂದಿನ ಕ್ಲಿಪ್ಗಳನ್ನು ನೋಡಿದ್ರೆ ಅದು ಗೊತ್ತಾಗ್ತದೆ ನಿಮಗೆ ಕೊಯ್ಲಿನ ನಂತರ ಹುಲ್ಲುಗಾವಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಹುಲ್ಲುಗಳಿಂದ ಆಗಿರ್ಬೋದು ಅಥವಾ ತೆನೆಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಗೆ ಒಕ್ಕಣೆ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅದನ್ನು ರಾಶಿ ಅಂತ ಕರಿತೀವಿ ರಾಶಿ ಮಾಡೋದು ಅಂತ ಕರಿತೀವಿ ಹೌದಾ ಆಪ್ಷನ್ ಎ ಒಕ್ಕಣೆ ಹಾಗಾದ್ರೆ ಕಳೆ ನಿವಾರಣೆ ಕೃಷಿ ಭೀಮ್ ಭೂಮಿಯಲ್ಲಿ ಬೇಡವಾದ ಸಸ್ಯಗಳನ್ನು ತೆಗೆಯುವಂಥ ಪ್ರಕ್ರಿಯೆಗೆ ಕಳೆ ನಿವಾರಣೆ ಅಂತ ಕರೀತಾರೆ ಬಿತ್ತನೆ ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಹ್ಞೂ ಹಾಕೋದಕ್ಕೆ ಏನಂತ ಕರಿತಾರೆ ಅಂದರೆ ಬಿತ್ತನೆ ಅಥವಾ ಏನು ಬಿತ್ತೋದಕ್ಕೆ ಏನಂತ ಕರಿತಾರೆ ಅದು ಬಿತ್ತನೆ ಇನ್ನು ಕೊಯ್ಲು ಪಕ್ವತೆಗೆ ಬಂದಂತಹ ಸಸ್ಯಗಳನ್ನು ಕಟಾವು ಮಾಡೋದಕ್ಕೆ ಕೊಯ್ಲು ಅಂತ ಕರೀತಾರೆ ಹೌದಾ ಇದು ಕ್ವಶನ್ ನಂಬರ್ ಒನ್ ಟ್ವೆಂಟಿ ತ್ರೀನ ಡಿಸ್ಕಸ್ ಮಾಡೋಣ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವಿವಾದ ಭಾಗ ಕೊಬ್ಬುಗಳು ಪೂರ್ಣವಾಗಿ ಎಲ್ಲಿ ಜೀರ್ಣ ಆಗ್ತಾವಪ್ಪ ಅಂದರೆ ಸಣ್ಣ ಕರಳಿನಲ್ಲಿ ಎಲ್ಲಿ ಸಣ್ಣ ಕರಳಿನಲ್ಲಿ ಜಠರದಲ್ಲಿ ಏನಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ನು ಮತ್ತು ರೆನಿನ್ನಿಂದ ಕೆಲವು ಆಹಾರ ಪದಾರ್ಥಗಳು ಜೀರ್ಣ ಆಗ್ತವೆ ಪೆಪ್ಸಿನ್ ಪ್ರೋಟೀನ್ಗಳನ್ನು ಆಗಿ ಪರಿವರ್ತಿಸ್ತದೆ ರೆನಿನ್ ಹಾಲನ್ನು ಮೊಸರಾಗಿಸ್ತದೆ ಇದು ಜಠರದ ಕಾರ್ಯ ಇನ್ನು ಬಾಯಿ ಆಹಾರವನ್ನು ಯಾಂತ್ರಿಕವಾಗಿ ಜೀರ್ಣಕ್ರಿಯೆಗೆ ಒಳಪಡಿಸ್ತದೆ ಜಗಿಯೋದ್ರ ಮೂಲಕ ಇನ್ನು ದೊಡ್ಡ ಕರಳು ಆಹಾರ ಪದಾರ್ಥಗಳಲ್ಲಿರುವಂಥ ಲವಣ ಮತ್ತು ನೀರನ್ನು ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಹೆಚ್ಚು ವೇಳೆ ಏನಪ್ಪ ಅಂದರೆ ಆಹಾರ ಪದಾರ್ಥ ನಮ್ಮ ದೇಹದಲ್ಲಿ ಸಂಗ್ರಹ ಆಗಿರುತ್ತೆ ಅಂದ್ರೆ ಅಂದರೆ ದೊಡ್ಡ ಕರಳಿನಲ್ಲಿ ಇದು ಕೊಡ್ತಿರೋದು ಇನ್ನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡ್ದವ್ರು ಯಾರಪ್ಪ ಅಂದರೆ ಎಡ್ವರ್ಡ್ ಜನ್ನರ್ ಅದನ್ನು ಸ್ಮಾಲ್ ಪಾಕ್ಸ್ ಅಂತ ಕರಿತೀವಿ ಹೌದಾ ಆಮೇಲೆ ಚಿಕನ್ ಪಾಕ್ಸ್ಗೂ ಸಿಡು ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಅದರ ಆಧಾರದ ಮೇಲೆ ನಾವು ಚಿಕನ್ ಪಾಕ್ಸ್ಗೂ ಲಸಿಕೆಯನ್ನು ಕಂಡುಹಿಡಿದ್ವಿ ಇನ್ನು ಅಲೆಕ್ಸಾಂಡರ್ ಪ್ಲಮಿಂಗು ಏನು ಮಾಡ್ದಾರಂದ್ರೆ ಪೆನ್ಸಿಲಿನನ್ನು ಸಂಶೋಷಿ ಏನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಲೂಯಿಸ್ ಪಾಶ್ಚರ್ ಪಾಶ್ಚರೀಕರಣದ ಮೂಲಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ವಿಧಾನವನ್ನು ಹೇಳ್ಕೊಟ್ಟಂಥ ವ್ಯಕ್ತಿ ರಾಬರ್ಟ್ ಕೋಚ್ ಏನಪ್ಪ ಅಂದರೆ ಟಿ ಬಿ ಆಂತ್ರಾಕ್ಸ ಕೊಲೆರಾ ಮೈಕೋ ಏನು ಈ ಜೀವಿಗಳಿಗೆ ಏನಪ್ಪ ಅಂದರೆ ಈ ರೋಗಗಳಿಗೆ ಕಾರಣವಾಗುವಂಥ ಸೂಕ್ಷ್ಮಾಣು ಜೀವಿಗಳು ಯಾವುವು ಅಂತ ಕಂಡುಹಿಡ್ದಂಥ ವ್ಯಕ್ತಿ ಯಾರು ರಾಬರ್ಟ್ ಕೋಚ್ ಹೌದಾ ಹಾಗಾದರೆ ಆಂತ್ರಾಕ್ಸ್ ರೋಗವನ್ನು ಉಂಟು ಮಾಡುವಂತಹ ಅಂತ್ರಾಕ್ಸ ಟಿ ಬಿ ಕೊಲೆರಾ ಈ ರೋಗಗಳಿಗೆ ಕಾರಣ ಆಗುವಂಥ ಜೀವಿಗಳನ್ನ ಹಿಡಿದ್ರು ಅಂದರೆ ಹಂಗಾದ್ರೆ ಅಂತ್ರಾಕ್ಸ್ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣು ಜೀವಿ ಯಾವಪ್ಪ ಅಂದರೆ ಬ್ಯಾಸಿಲಸ್ ಯಂತ್ರಾಸಿಸ್ ಇನ್ನು ಟಿ ವಿ ಟ್ಯೂಬರ್ ಅಂತ ಕರಿತೀವಿ ಕ್ಷಯ ರೋಗ ಕ್ಷಯ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣು ಯಾವ್ದಪ್ಪಾ ಅಂದರೆ ಮೈಕ್ರೋ ಬ್ಯಾಕ್ಟೀರಿಯಂ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಯ್ ಅಂತ ಇನ್ನು ಕಾಲೇರಾ ರೋಗವನ್ನು ಉಂಟು ಮಾಡುವಂಥ ಜೀವಿ ಯಾವುದಪ್ಪ ಅಂದರೆ ವಿಬ್ರಿಯೋ ಕಾಲ್ರಿ ವಿಬ್ರಿಯೋ ಕಾಲ್ರಿ ಹೌದಾ ಅದಕ್ಕೆ ಒಂದು ಸ್ವಲ್ಪ ಇವ್ರ ಬಗ್ಗೆ ಒಂದು ಸ್ವಲ್ಪ ನೆನ್ಪಿಡ್ರಿ ಆಮೇಲೆ ಉಳ್ದುದಂತೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರ ಆನ್ಸರ್ ಯಾವುದು ಫಸ್ಟ್ ಒಂದು ಆನ್ಸರ್ ಯಾವುದು ಆಪ್ಷನಿ ಎಡ್ವರ್ಡ್ ಜನರ್ ಸಿಡುಬು ರೋಗಕ್ಕೆ ಚಿಲಸಿಕೆಯನ್ನು ಕಂಡುಹಿಡಿದವರು ನೆಕ್ಸ್ಟ್ ಇನ್ನು ಬರ್ತಕ್ಕಂಥ ಪ್ರಶ್ನೆಗಳು ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಪರಿಸರ ವಿಜ್ಞಾನನ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗಿನ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದ ವಿಷಯ ನೋಡಿರಿ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗೆ ನಾವು ವಿಜ್ಞಾನವನ್ನು ಪರಿಸರ ವಿಜ್ಞಾನದಲ್ಲಿ ವಿಜ್ಞಾನವನ್ನು ಕಲಿತೀವಿ ಸಮಾಜವನ್ನು ಕಲಿತೀವಿ ಅದಕ್ಕೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಎಲ್ಲಿರ್ತಾವಪ್ಪ ಅಂದರೆ ಪಠ್ಯಪುಸ್ತಕದಲ್ಲಿರ್ತಾವೆ ಹಂಗಾರೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಫಾರ್ಟಿ ಸಿಕ್ಸನ್ನು ನೋಡೋಣ ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಥೀಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸಿದಂಥ ತಂತ್ರ ನೋಡಿರಿ ಜಿಗ್ಸಾ ಯಾವಾಗ ಅಂದ್ರೆ ಒಂದು ಮ್ಯಾಟರ್ ಒಂದು ಯಾವುದಾದ್ರೂ ಸಮಸ್ಯೆ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದಾಗ ಅಥವಾ ಮೈಸ್ಟೇರಿಯಸ್ ಪ್ರಾಬ್ಲಮ್ಸ್ ಹೌದಾ ಮೈಸ್ಟೇರಿಯಸ್ ಪ್ರಾಬ್ಲಮ್ಸ್ ಅಂತೂ ಬರೋದೇ ಇಲ್ಲ ಪ್ರಾಥಮಿಕ ಹಂತದಲ್ಲಿ ಹಾಗಾದರೆ ಅಂತಹ ಪ್ರಾಬ್ಲಮ್ಗಳಿದ್ದಾಗ ಜಿಗ್ಸಾ ಬಳಸ್ತೀವಿ ಹಾಗಾದರೆ ಜಿಗ್ಸಾ ಆಪ್ಷನ್ ಇಲ್ಲಿ ಬರೋದಿಲ್ಲ ಇನ್ನು ದೊಂಬಿ ಬಜ್ಸ್ ಇಲ್ಲಿ ಬರೋದಿಲ್ಲ ಮೀನು ಬುಟ್ಟಿನೂ ಕೂಡ ಬರೋದಿಲ್ಲ ಹಾಗಾರೆ ಇಲ್ಲಿ ಬರುವಂಥದ್ದು ಜೊತೆಯಾಗೂ ಹಂಚಿಕೊಳ್ಳು ಎರಡು ವಿದ್ಯಾರ್ಥಿಗಳನ್ನ ಸೇರಿಸಿ ನೀನು ಟೂರ್ ಹೋದಾಗ ನೀನು ಟೂರು ಹೋದಾಗ ಏನೇನು ಮಾಡಿದ್ರಿ ವಿಷಯವನ್ನು ಹಂಚಿಕೆ ಮಾಡ್ಕೊಳ್ರಿ ಅಂದ್ರೇನು ಏನು ನಿಮ್ಮ ನಿಮ್ಮ ಏನು ನೀವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ನಿಮ್ಮ ನಿಮ್ಮ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳ್ರಿ ಅಂತ ಜೊತೆಯಾಗೂ ಹಂಚಿಕೊಳ್ಳು ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಪರಿಶೋಧನಾ ಕ್ರಮದ ಮೂಲಕ ಒನ್ ಫಾರ್ಟಿ ಸೆವೆನ್ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದು ಸೂಚಿಸುವುದು ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ತಿಳ್ಕೊಳ್ತಾ ಇದ್ದಾರೆ ಅಂದರೆ ಅದು ಶಿಶು ಕೇಂದ್ರಿತವಾದದ್ದು ಪರಿಸರ ವಿಜ್ಞಾನ ಎಂಥದ್ದು ಶಿಶು ಕೇಂದ್ರಿತವಾದದ್ದು ಆಪ್ಷನ್ ಮೂರು ಏನಪ್ಪ ಅಂದರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ಒನ್ ಫಾರ್ಟಿ ಏಟ ಗುಂಪು ಚಟುವಟಿಕೆಯ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಇಲ್ಲಿ ಎರಡು ಆಪ್ಷನ್ ನನಗೆ ಏನಪ್ಪ ಅಂದರೆ ಗುಂಪು ಚಟುವಟಿಕೆಯ ಮೂಲಕ ಏನಪ್ಪ ಅಂದರೆ ಮೌಲ್ಯವನ್ನು ರದ್ದಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಅನಿಸ್ತಾ ಇದ್ದಾವೆ ಯಾವಪ್ಪ ಅಂದರೆ ಸಹಕಾರಿ ಕಲಿಕೆಯನ್ನು ಅನಿಸ್ತಾ ಇದೆ ಆಮೇಲೆ ಸಹಭಾಗಿ ಯಾಕಂದರೆ ಗುಂಪು ಚಟುವಟಿಕೆ ಮೌಲ್ಯವನ್ನು ವೃದ್ಧಿಸುವಂಥ ತಂತ್ರಗಳು ಯಾವಪ್ಪ ಅಂದರೆ ವೈಯಕ್ತಿಕ ಕಲಿಕೆ ಇಂಡಿವಿಜುವಲ್ ಲರ್ನಿಂಗ್ ಸಹಕಾರಿ ಕಲಿಕೆ ಕೋಆಪರೇಟಿವ್ ಲರ್ನಿಂಗ್ ಸಹಭಾಗಿ ಕಲಿಕೆ ಕೊಲಾಬರೇಟಿವ್ ಲರ್ನಿಂಗ್ ಆಮೇಲೆ ಇನ್ನೊಂದು ಬರ್ತದೆ ಅಬ್ಸ್ಟ್ರಾಕ್ಟ್ ಲರ್ನಿಂಗ್ ಅಂತರ್ಗತ ಕಲಿಕೆ ಇವೆಲ್ಲ ಏನಪ್ಪ ಅಂದರೆ ಗುಂಪು ಚಟುವಟಿಕೆಯ ಮೌಲ್ಯಗಳನ್ನು ರದ್ದಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಹಾಗಾದರೆ ಆಪ್ಷನ್ ಎರಡು ಒಂದು ಸ್ವಲ್ಪ ತುಂಬ ನಿಯರೆಸ್ಟ್ ಆನ್ಸರ್ ಆಗ್ತದೆ ಆದರೆ ಒಂದು ತಪ್ಪಲ್ಲ ಆಮೇಲೆ ಮೂರು ಮತ್ತು ನಾಲ್ಕು ಸಾಂಪ್ರ ಸಾಂಸ್ಥಿಕ ಕಲಿಕೆ ಮನೆಯಲ್ಲಿ ಇಲ್ಲ ಸಾಂಪ್ರದಾಯಿಕ ಕಲಿಕೆ ಇಲ್ಲ ಹೌದಾ ಮೂರು ಮತ್ತು ನಾಲ್ಕು ಆಗೋದೇ ಇಲ್ಲ ಆನ್ಸರ್ಗಳು ಆದರೆ ಒಂದು ಎರಡು ಸಾಧ್ಯತೆ ಇದೆ ಹೆಚ್ಚು ಸಾಧ್ಯತೆ ಯಾವುದು ಇತ್ತಪ್ಪ ಅಂದರೆ ಈ ಎರಡಿದೆ ಹೌದಾ ಇದನ್ನು ನೋಡಬೇಕು ಆಪ್ಷನ್ ಒನ್ ಫಾರ್ಟಿ ನೈನ್ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ಪ್ರಾಥಮಿಕ ಹಂತದ ಏನಪ್ಪ ಅಂದ್ರೆ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ಏನಪ್ಪ ಅಂದರೆ ಮೊದಲನೇದು ತಯಾರಿಕೆ ಆಮೇಲೆ ಪ್ರಕ್ರಿಯೆ ಆಮೇಲೆ ಉತ್ಪನ್ನ ಹೌದಾ ಪ್ರಸ್ತುತಿ ಪ್ರಸ್ತುತಿ ನಾವೆಲ್ಲೂ ಯಾರಿಗೂ ತೋರ್ಪಡಿಸಬೇಕಾಗಿಲ್ಲ ಪರಿಸರ ವಿಜ್ಞಾನವನ್ನು ಮುಖ್ಯವಾಗಿ ಕಲಿಬೇಕಾದ್ರೆ ಹಾಗಾದರೆ ಪ್ರಕ್ರಿಯೆ ಬರ್ತದೆ ತಯಾರಿಕೆ ಪ್ರಕ್ರಿಯೆ ಉತ್ಪನ್ನ ಆಪ್ಷನ್ ಎರಡು ನನ್ನ ಪ್ರಕಾರ ಸರಿಯಾದ ಉತ್ತರ ಚೇಂಜು ಒಂದು ಸ್ವಲ್ಪ ಆಗ್ಬೋದು ಇದರಲ್ಲಿ ಯಾಕಂದರೆ ಇದು ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಪರಿಸರ ವಿಜ್ಞಾನ ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತದೆ ಸರಿ ಇದೆ ಸ್ಟೇಟ್ಮೆಂಟ್ ಇದು ಪ್ರಾಯೋಗಿಕ ಜ್ಞಾನವನ್ನು ಹೌದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸ್ತದೆ ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಮತ್ತು ಬಳಸುವುದು ಅನುಕೂಲಿಸುವುದಿಲ್ಲ ಅಂತ ಅಂದ್ಕೊಟ್ಟಿದ್ದಾರೆ ಹೌದು ಅನುಕೂಲಿಸ್ತದದು ಹಾಗಾದರೆ ಮೊದಲನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಸರಿ ಇದಾವ ಮೂರನೇ ಹೇಳಿಕೆ ಸರಿ ಇಲ್ಲ ಯಾಕಂದರೆ ಅನುಕೂಲಿಸುವುದಿಲ್ಲ ಅಂದ್ಕೊಟ್ಟಿದ್ದಾರೆ ಅನುಕೂಲಿಸುತ್ತದೆ ಅಂತ ಕೊಟ್ಟಿದ್ರೆ ಅದು ಸರಿಯಾಗ್ತಿತ್ತು ಆಗ್ತಿತ್ತು ನನ್ನ ಪ್ರಕಾರ ಇಲ್ಲಿ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾಗುತ್ತೆ ಆಪ್ಷನ್ ಎ ಏನಪ್ಪ ಎ ಮತ್ತು ಬಿ ಎರಡು ಸರಿ ಇಷ್ಟು ಏನಪ್ಪ ಅಂದರೆ ಎನ್ವೈರ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಉತ್ತರಗಳು ಏನಪ್ಪ ಅಂದರೆ ತುಂಬ ವಿವರವಾಗಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದ್ದೀನಿ ನಾಟ್ ಫಾರ್ ಓನ್ಲಿ ಟಿ ಇ ಟಿ ಪರ್ಪಸ್ ಅದರ್ ಎಕ್ಸಾಮ್ ಪರ್ಪಸ್ ಇ ನೋ ಈ ಕ್ವಶನ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವುಗಳನ್ನು ನಾನು ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮುಂದಿನ ಟಿ ಇ ಟಿ ಎಕ್ಸಾಮ್ಗಳಿಗೂ ಹೆಲ್ಪ್ಫುಲ್ ಆಗಲಿ ಅಥವಾ ಬರ್ತಕ್ಕಂಥ ಎಚ್ ಎಚ್ ಎಸ್ ಟಿ ಆರ್ ಯಾಕಂದರೆ ಅಲ್ಲೂ ಕೂಡ ನಾನು ಹೇಳಿದ್ನಲ್ಲ ಪೆನ್ಸಿಲಿನ್ನು ಇವುಗಳ ಬಗ್ಗೆ ಏನು ಎಕ್ಸ್ಪ್ಲೇಷನ್ ಕೊಟ್ಟಲ್ಲ ಇವೆಲ್ಲ ಹೆಲ್ಪ್ಫುಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಆಲ್ರೆಡಿ ಯಾರು ನಾನು ಬಿಡಿಸೋಂಥ ಎಸ್ ಎಸ್ ಎಲ್ ಸಿ ಇಪ್ಪತ್ತೈದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀರಾ ಅಥವಾ ಏನೋ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಚಾಯ್ಸ್ ಕ್ವಶನ್ಸನ್ನು ಇಡೀ ಸಿಲ್ಯಾಬಸ್ ಯಾವುದು ಏಯ್ಟ್ ನೈನ್ತ್ ಟೆಂತ್ ಇಡೀ ಸಿಲ್ಯಾಬಸ್ ಮೇಲೆ ಎಲ್ಲ ಚಾಪ್ಟರ್ಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮಾಡಿದ್ದನ್ನು ನೀವು ನೋಡಿರಬಹುದು ಹೌದಾ ಅಥವಾ ಚಾಪ್ಟರ್ ವೈಸ್ ಏಳ್ತ್ ನೈನ್ ಟೆಂತ್ ಚಾಪ್ಟರ್ ವೈಸ್ ಪ್ರತಿ ಚಾಪ್ಟರ್ನ ವಿಡಿಯೋ ಕಂಟೆಂಟನ್ನು ನೋಡಿರ್ಬೋದು ಹೌದಾ ಅದರಿಂದ ಯಾರಾದರೂ ನೋಡಿದರೆ ಅದರಿಂದ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತದೋ ಆದವರು ಮೆಸೇಜು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್